ಕೊಡಗು ಜಿಲ್ಲೆಯಲ್ಲಿ ವರುಣನ ರಣಾರ್ಭಟ, ತ್ರಿವೇಣಿ ಸಂಗಮದ ಉದ್ಯಾನವನ ಮುಳುಗಡೆ, ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡ ನೆಲಸಮ. ಸಕಲೇಶ್ಪುರ ಸುತ್ತಮುತ್ತ ದಾಖಲೆಯ ಮಳೆ, ಹೇಮಾವತಿ ಅಣೆಕಟ್ಟಿನ ಒಳಹರಿವು ಹೆಚ್ಚಳ, ಕೊಲ್ಲಹಳ್ಳಿ ಮೇಲ್ಸೇತುವೆ ಬಳಿ ಭೂಕುಸಿತ. ಉಡುಪಿಯಲ್ಲಿ ಮೈದುಂಬಿರುವ ಇಂದ್ರಾಣಿ ತೀರ್ಥ, ಸುತ್ತಮುತ್ತಲಿನ ಮನೆಗಳಿಗೆ ಜಲದಿಗ್ಬಂಧನ, ಅಂಗನವಾಡಿ ಕೇಂದ್ರ ಜಲಾವೃತ. ಕಾರವಾರದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ವರುಣ, 15 ಹೆಕ್ಟೇರ್ ಅರಣ್ಯ ಪ್ರದೇಶ ನೆಲಸಮ. ಚಿಕ್ಕಮಗಳೂರಿನಲ್ಲಿ ಧರೆಗೆ ಉರುಳಿದ ವಿದ್ಯುತ್ ತಂತಿ, ಓರ್ವ ಗಂಭೀರ. ಬೆಳಕು ಕಾರ್ಯಕ್ರಮದ ಮತ್ತೊಂದು ಇಂಪ್ಯಾಕ್ಟ್, ರಾಷ್ಟ್ರಗೀತೆಗೆ ಚಿಂದಿಯ ಯುವ ಬಾಲಕನಿಂದ ಗೌರವ, ಬಾಲಕ ಸಂತೋಷ್ನ ಬಾಳಲಿ ಹೊಸ ಬೆಳಕು.